ಏ ವಿಜಿ ಏನು ಯಾಕ್ ಸುಮ್ಮನೆ ಕೂತಿದ್ದೀಯಾ ಒಂತರ ಹಾಯ್ ಆಗಿದೆ ಗೀತಾ ನೀನು ಈ ತರ ಗಾಡಿ ಓಡಿಸ್ತಾ ಇರೋದು ನಾನು ಹಿಂದೆ ಕೂತಿರೋದು ಈ ಟೈಮ್ ಹೀಗೆ ಪಾಸ್ ಆಗ್ಬಿಡ್ಬೇಕು ಅನ್ಸ್ತಿದೆ ಹೆಂಡತಿ ಹಿಂದೆ ಕೂತಿದ್ಯಾ ಅಂತ್ಯ ಹೇ ಕೂತ್ಕೋಬೇಕಂತ ಗೊತ್ತಿಲ್ವಾ ನಿಂಗೆ ಹೇ ಕೂತ್ಕೊಂಬೇಕು ಗೀತಾ ನಿಜವಾಗ್ಲೂ ಗೊತ್ತಿಲ್ವಾ ಮದರ್ ಪ್ರಾಮಿಸ್ ಗೊತ್ತಿಲ್ಲ ಗೀತಾ ಮೂವೀಸ್ ಎಲ್ಲ ನೋಡಲ್ವಾ ನೀನು ಅಯ್ಯಯ್ಯೋ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಇರಬೇಕಾದ್ರೆ ಮೂವೀಸ್ ಎಲ್ಲ ನೋಡಲ್ಲ ಭಜನೆ ಮಾಡ್ಕೊಂಡು ಕೂತಿರ್ತೀನಿ ಯಾಕೆ ಗೀತಾ ಏಕ್ ಕೂತ್ಕೊಂಬೇಕು ನನ್ನ ಭುಜಾನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ವಿಜಿ ಗಾಡಿಯನ್ನು ರೆಡಿ ಆಯ್ತು ಕಣೋ ಮಂತ್ರಿ ಮಗನೇ ನಿನ್ ಬಾಡಿ ರೆಡಿ ಮಾಡಕ್ ಬರ್ತೀನಿ ಪರಮ ಪಾಪಿ ನನ್ನಂತ ಮುಗ್ಧನ ಹೊಟ್ಟೆ ಉರಿಸ್ತೀಯಲ್ಲೋ ಬಿಡ್ತೀನ ನಿನ್ನ ನೋಡೋ ಮಾಡ್ತೀನಿ ನೋಡೋ ಇವತ್ತು ಒಟ್ಟಿನಲ್ಲಿ ನಿನ್ನ ಆಸೆ ಹಾಗೆ ಶಿವನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದಾಯ್ತು ಖುಷಿನಾ ತುಂಬಾ ಖುಷಿ ಆಗ್ತಿದೆ ವಿಜಿ ಆದ್ರೆ ಮನೆಗೆ ಹೋಗೋಷ್ಟರಲ್ಲಿ ಏನೇನ್ ರಾಮಾಯಣ ಆಗುತ್ತೋ ಒಂದು ಗೊತ್ತಿಲ್ಲ ಗೀತಾ ನಾನು ದೇವಸ್ಥಾನದಲ್ಲಿ ಕೇಳಿದ್ರು ನೀನ್ ಹೇಳಿಲ್ಲ ಇಷ್ಟಕ್ಕೂ ನಿನ್ ಮೇಲೆ ಅಟ್ಯಾಕ್ ಮಾಡಿದ ರೌಡಿಗಳು ಯಾರು ಗೀತಾ ನನಗೆ ಗೊತ್ತಿಲ್ಲ ವಿಜಿ ಆದ್ರೆ ಅವ್ರ ನಮ್ಮ ಹತ್ರದವ್ರು ಅನ್ನೋದು ನಿಜ ಹತ್ರದವರ ಯಾರು ಅಂದ್ರೆ ಹಿತಶತ್ರುಗಳ ಹಾ ವಿಜಿ ಅಂತವ್ರೆ ಅಲ್ವಾ ಇಂಥ ಕೆಲ್ಸಗಳು ಮಾಡೋದು ಅಂತವ್ರು ಯಾರಿದ್ದಾರೆ ಗೀತಾ ಇದೇನಾದ್ರೂ ಆ ಮದನ ಮೋಹನನ್ ಕೆಲಸ ಇರ್ಬೋದಾ ಅವನ್ ಹೇಗ್ ಮಾಡ್ತಾನೆ ವಿಜಿ ಅವನ್ ಕೈ ಕಾಲ್ ಕಟ್ ಬಂದಿದೀವಲ್ಲ ಅವನ್ ಮಾಡ್ಸದಿದ್ರು ನಿನ್ನ ಕಿಡ್ನಾಪ್ ಮಾಡಿಸ್ತಿದ್ದ ನನ್ನ ತಂಟೆಗೆ ಬರ್ತಿರ್ಲಿಲ್ಲ ಮತ್ತೆ ಯಾರು ಗೀತಾ ಅದು ನಿಮ್ಮ ಮಾವ ವಿಜಿ ನಿಮ್ಮ ಅಮ್ಮನ ಸಪೋರ್ಟ್ ಇಂದಲೇ ಅವರು ಈ ಕೆಲಸ ಮಾಡಿದ್ದಾರೆ ಆದರೆ ನಾನೇನು ಮಾಡಲಿ ಹೇಳಿದ್ರೆ ನೀನು ಒಂದ್ಕೋತೀಯ ಆಮೇಲೆ ಎಲ್ಲ ಬೇರೆ ದಿಕ್ಕಿಗೆ ತಿರುಗುತ್ತೆ ಇದೊಂದು ವಿಷಯನ ನಿನ್ನ ಹತ್ರ ಮುಚ್ಚಿಡ್ತಿದ್ದೀನಿ ವಿಜಿ ಐ ಆಮ್ ರಿಯಲಿ ಸಾರಿ ಯಾರು 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 ಇರ್ಬೋದು ಬಿಡು ವಿಜಿ ಅವ್ರನ್ನ ಚೆನ್ನಾಗಿ ಹೊಡೆದು ಕಳಿಸಿದ್ನಲ್ಲ ಆದರೂ ಯಾರು ಅಂತ ತಿಳ್ಕೊಬೇಕು ಗೀತಾ ಖಂಡಿತ ತಿಳ್ಕೊಂತೀನಿ ಗೀತಾ ನಿನ್ನ ಬಗ್ಗೆ ಹೆಮ್ಮೆ ಆಗುತ್ತೆ ಕಣೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗದೆ ಬಿದ್ದೋದ್ರು ನೀನು ಎದುರದೆ ಅವ್ರನ್ನೆಲ್ಲ ಹೊಡೆದಾಕ್ದಲ್ಲ ಯು ಆರ್ ರಿಯಲಿ ಗ್ರೇಟ್ ಗೀತಾ ಮತ್ತೆ ನಾವು ಗೊತ್ತಲ್ಲ ಮಿನಿಸ್ಟರ್ ಸೋಸೆ ಹೌದೌದು ಈಗ ಮೇಡಮ್ ಅವ್ರ ಒಪ್ಪನೆ ಕೊಟ್ರೆ ಹೊರಡ್ಬೋದಾ ಬಿಸಿ ಕಾಫಿಗೆ ನನ್ನ ಕಾಟ ಮುಗೀತು ಅಂತ ಅಂದ್ಕೋಬೇಡ ಗೀತಾ ಇಷ್ಟು ದಿನದಿಂದ ನನಗೊಂದು ಆಸೆ ಇತ್ತು ನೀನು ನನಗೆ ಕೊಟ್ಟಿರೋ ಕಾಟಕ್ಕೆ ಕೆಡಿಸಿರೋ ಮನಃಶಾಂತಿಗೆ ತಂದಿಟ್ಟಿರೋ ತಲೆನೋವಿಗೆ ಮನಸಾರೆ ನಿನಗೆ ಚಚ್ಚಬೇಕು ಅಂತ ಇವತ್ತು ಅವಕಾಶ ಸಿಕ್ಕಿದೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಡಲ್ಲ ಅಣ್ಣ ಬಂದ ಮೇಲೆ ನಿನ್ನನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತೀನಿ ನಿನ್ನ ಮನೆಯವರು ನಿನ್ನನ್ನು ಭೇಟಿ ಮಾಡೋ ಜಾಗ ಬೇರೆಯೇ ಆಗಿರುತ್ತೆ ನಿನ್ನ ಮನೆಯವರಿಗೆ ನೀನು ವಿಜಿ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ಅಂತ ಎಷ್ಟೇ ಬಾಯಿ ಬಡ್ಕೊಂಡ್ರು ಅದನ್ನು ಯಾರೂ ನಂಬೋದಿಲ್ಲ ಅನುಭವಿಸೋದು ಬಿಟ್ಟರೆ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ಎಂಜಾಯ್ Thank you.
ತಂಗಿಯಮ್ಮ ನಿನ್ನ ಅಣ್ಣ ಇನ್ನೆಲ್ಲಿಂದ ಬರ್ಬೇಕಮ್ಮ ಈ ಮೂಟೆ ಒಳಗಡೆನೆ ಇದ್ದಾನಮ್ಮ ಅವನು ಯಾಕೆ ಗೀತಾ ಇಷ್ಟೊತ್ತು ಹಾಯಾಗಿದ್ದೆ ಈಗ ನೋಡಿದ್ರೆ ಬಾಡಿ ಸ್ಟಿಫ್ ಮಾಡ್ಕೊಂಡಿದ್ಯಾ ನಾನು ತಪ್ಪಿಕೊಂಡಿದ್ದಕ್ಕ ವಿಜಿ ನಮ್ಮಪ್ಪಂಗ್ ಎದುರುಕೊಂಡು ಈ ಟೈಮಲ್ಲಿ ನಿಮ್ಮ ಅಪ್ಪನ ಯಾಕೆ ನೆನೆಸ್ತೆ ಗೀತಾ ನಮ್ಮಪ್ಪ ಈ ಎದುರುಗಡೆನೇ ಬರ್ತಿದ್ದಾರೆ ವಿಜಿ ಬರ್ತಾ ಇದೀನಿ ಅಲ್ಲಪ್ಪ ಆ ಹುಡುಗ ನಿನ್ನ ಕಣ್ಣೆದ್ರಿಗೆ ನಿನ್ನ ಭಾವಿ ಹೆಂಡತಿನ ಎತ್ತಾಕೊಂಡು ಹೋದ ಅಂತ ಹೇಳ್ತಿದ್ಯಾ ಅವಳನ್ನ ಬಚಾವ್ ಮಾಡೋದಕ್ಕೆ ನಿನ್ನ ಫೈಟ್ ಮಾಡೋದಲ್ವೇನಪ್ಪ ನಾನು ಫೈಟ್ ಮಾಡ್ದೆ ಆಂಟಿ ಆದ್ರೆ ಅವನು ನನಗೆ ಸರಿಯಾಗಿ ಚಚ್ಚಿ ಗೀತನ್ನ ಎತ್ತಾಕೊಂಡು ಹೋದ ನೀವೇನು ಬೇಜಾರು ಮಾಡ್ಕೊಂಬೇಡಿ ಅಂಕಲ್ ಹೋಗಿದಾರಲ್ಲ ಗೀತನ್ನ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ ನಾನಂತೂ ಇವತ್ತು ಮಂತ್ರಿ ಮಗನ್ನ ಬಿಡಲ್ಲ ಇವತ್ತು ಮಾಡಿರೋದಕ್ಕೆ ತಕ್ಕ ಶಾಸ್ತಿ ಮಾಡ್ತೀನಿ ಈ ಮಾತನ್ನ ನಿನ್ನ ಬಾಯಲ್ಲಿ ನಿನ್ನ ಭಾವಿ ಮಾವನ ಬಾಯಲ್ಲಿ ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗ್ತಿದೆ ಆದ್ರೆ ಪ್ರತಿ ಸಾರಿ ಆ ಮಂತ್ರಿ ಮಗನೇ ಗೆಲ್ತಿದನ್ ನೋಡು ಅವನ್ನ ಸೋಲಿಸ್ತೀನಿ ನೋಡ್ತಾ ಇರಿ ನೋಡ್ತಿದ್ದೀನಲ್ಲಪ್ಪ ಆ ಹುಡುಗ ಸೋಲಲ್ಲ ನೀವುಗಳು ಸೋಲ್ನ ಒಪ್ಪಿಕೊಳ್ಳಲ್ಲ ಇವ್ರು ಬೇರೆ ಈಗ ವೀರವೇಷದಲ್ಲಿ ಹೋಗಿದ್ದಾರೆ ಅದೇನ್ ಮಾಡ್ಕೊಂಡ್ ಬರ್ತಾರೋ ಏನೋ ಒಟ್ನಲ್ಲಿ ನನ್ನ ಮಗಳ ಕಷ್ಟ ತಪ್ಪಿದ್ದಲ್ಲ ಮಗಳೇ ಗೀತಾ ನಿನ್ಗೇನು ಆಗ್ಲಿಲ್ಲ ತಾನೆ ಇಲ್ಲಮ್ಮ ಮಂತ್ರಿ ಕಂತ್ರಿ ಮಗ ಎಂತ ಕೆಲಸ ಮಾಡ್ಬಿಟ್ಟ ನೀನ್ ಆರಾಮಾಗಿದ್ದೆ ತಾನೆ ಎಲ್ಲೋ ಹತ್ತಮ್ಮ ಅವನು ಅಪ್ಪ ಅವನಿಂದ ತಪ್ಪಿಸ್ಕೊಂಡು ಬಂದಾಯ್ತಪ್ಪ ಅದಕ್ಕೆ ಸಹಾಯ ಮಾಡಿದ್ದು ಗೀತಾ ಪ್ರಿಯ ಹೌದಾ ನನ್ನ ಕೂಸು ಗೀತಾ ಪ್ರಿಯನಾ ಅಯ್ಯಯ್ಯೋ ಅವನ್ ಮನೇಲಿ ಇಲ್ಲ ಅಂದಾಗ್ಲೇ ಅನ್ಕೊಂಡಮ್ಮ ಅವನು ಮಂತ್ರಿ ಮಗನ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ ಅಂತ ಎಲ್ಲಮ್ಮ ನನ್ನ ಕಂದ ಗೀತಾ ಪ್ರಿಯ ಗೀತಾ ಪ್ರಿಯ ಅಲ್ಲಿ ಯಾಕಪ್ಪ ಬಚ್ಚಿಟ್ಕೊಂಡು ಕೂತಿದ್ಯಾ ಎತ್ತೇಳಪ್ಪ ಮೇಲೆ ಹೇಳು ಕಂದ ಅಯ್ಯೋ ದೇವ್ರೆ ವಿಜಿ ಮಾಸ್ಕ್ ಬೇರೆ ಹಾಕಿಲ್ಲ ಈಗ ನಾವೇನ್ ಮಾಡೋದು ನಾವು ಸತ್ವಿ ಮುಖ ಯಾಕಪ್ಪ ಮುಚ್ಕೊಂಡಿದ್ಯಾ ಕಂದ ಒಂದ್ಸಲ ನಿನ್ನ ಚಂದ ಮಾಮನ್ ತರ ಇರೋ ಮುಖನ ನೋಡೋ ಭಾಗ್ಯ ಕೊಡಪ್ಪ Thank you.
ಅಯ್ಯೋ ಯಾಕಪ್ಪ ಮುಖಕ್ಕೆ ಮಸಿ ಬಳ್ಕೊಂಡಿದ್ದೀಯಾ? ಅದೇನಾಯ್ತು ಅಂತ ನಾನು ಹೇಳ್ತೀನಪ್ಪ. ಆ ಮಂತ್ರಿ ಮಗ ಇವ್ರ ಮನೆಗೆ ನುಗ್ಗಿ ಮದನ ಮೋಹನನ ಕಟ್ಟಾಕಿ ನನ್ನ ಹೊತ್ಕೊಂಡು ಹೋದ. ಆಗ ಗೀತಾ ಪ್ರಿಯ ಅವರು ನಮ್ಮ ಹಿಂದೆನೆ ಫಾಲೋ ಮಾಡಿ ನನ್ನ ಕಾಪಾಡಿದ್ರಪ್ಪ. ಹೇಗೆ ಕಾಪಾಡಿದ್ರು ಅಂತ ಕೇಳಿಪ್ಪ. ಅವನ ಚೆನ್ನಾಗಿ ಹೊಡೆದು ಸುಸ್ತಾಗಿ ಅವ್ರ ಕೆಳಗಡೆ ಬಿದ್ದೋದ್ರಪ್ಪ. ಅದಕ್ಕೆ ಅವ್ರ ಮುಖ ಎಲ್ಲ ಗಲೀಜಾಗಿದೆ. ಆ ಮಂತ್ರಿ ಮಗ ಗಾಡಿ ಬಿಟ್ಟೋದ. ನಾನು ಅವ್ರನ್ನ ಕೂರಿಸ್ಕೊಂಡು ಬಂದೆ. ಇಷ್ಟೇ ಆಗಿದ್ದು. ಹೌದಾ ಗೀತಾ ಪ್ರಿಯ, ನೀನು ಆ ಮಂತ್ರಿ ಮಗಂಗೆ ಅಷ್ಟೊಂದು ಚಚ್ಚಿದೀಯಾ? ಹೌದು ಅಂಕಲ್, ಅವ್ನು 4 ದಿನ ಎದೊಳಲ್ಲ ಆಗ ಹೊಡೆದಿದ್ದೀನಿ. ಆದರೆ ಹೊಡೆದಾಟದಲ್ಲಿ ನನಗೂ ಏಟು ಬಿದ್ದಿದೆ ಅಂಕಲ್. ಡ್ರೆಸ್ ಒಳಗಡೆ ಎಲ್ಲ ಏಟುಗಳೇ. ನನಗಂತೂ ಹೇಳೋಕ್ಕೆ ಆಗಲಿಲ್ಲ ಅಂಕಲ್. ಪಾಪ ನಿಮ್ಮ ಮಗಳೇ ನನ್ನ ಕರ್ಕೊಂಬಂದರು. ಗೀತಾ ಪ್ರಿಯ, ನನ್ನ ಮಗಳನ್ನ ಕಾಪಾಡೋದಕ್ಕೆ ನೀನು ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡು ಪಾಪಿ ಜೊತೆ ಹೋರಾಡಿದ್ಯಾ? ನಿನ್ನ ನೋಡ್ತಾ ಇದ್ರೆ ನಿನಗೆ ಲೊಚ ಲೊಚಾಟ ಮುತ್ಕೊಡ್ಬೇಕು ಅನ್ಸುತ್ತೆ. ಆದರೆ ಮಸಿ ಬದ್ಕೊಂಡಿದ್ದೆ, ಬೇಡ ಬಿಡಪ್ಪ. ಗೀತಾ ಪ್ರಿಯ, ಇಂಥ ಘನವಾದ ಕೆಲಸ ಮಾಡಿ ನೀನು ಯಾಕಪ್ಪ ಬೈಕಿಂದ ಅವಸ್ಕೊಂಡು ಕೂತಿದ್ದೀಯಾ? ವಾವ್, ಈಗ ಮನಸ್ಸಿಗೆ ಹಗುರಾಯ್ತು. ನಿನ್ನ ಮನಸ್ಫೂರ್ತಿಯಾಗಿ ಹೊಡೆದಿರೋ ತೃಪ್ತಿ ಎಷ್ಟು ಖುಷಿ ಕೊಡ್ತಾ ಇದೆ ಗೊತ್ತಾ? ಇವತ್ತು ಇವತ್ತು ನನಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ಯಾವತ್ತೂ ಆಗಿರಲಿಲ್ಲ ಕಣೆ. ಈಗ ಗೊತ್ತಾಯ್ತಾ, ಈ ಭಾನುಮತಿ ಅನ್ನೋ ಬಿರುಗಾಳಿ ಎದುರುಗಡೆ ಬಂದು ನಿಂತರೆ ಏನಾಗುತ್ತೆ ಅಂತ? ಈ ಮನೆಯಲ್ಲಿ ನನ್ನ ಅಸ್ತಿತ್ವನೇ ಅಲ್ಲಾಡ್ಸೋದಕ್ಕೆ ನೋಡಿದೆ ಅಲ್ವಾ? ಏನೇ ಆಯ್ತು ಈಗ? ಪಾಪ, ಈಗ ಈಗ ನಿನ್ನ ಮುಖನ ನೋಡಬೇಕು ಅಂತ ನನಗಾಸೆ ಆಗ್ತಿದೆ. ಮೂಟೆಯಲ್ಲಿ ಮುದುರ್ಕೊಂಡು ಅರೆ ಬರೆ ಪ್ರಜ್ಞೆಯಲ್ಲಿ ನಾನು ಕೊಟ್ಟಿರೋ ಏಟು ತಿಂದು ನರಳಾಡ್ತಿರೋ ಆ ನಿನ್ನ ಮುಖನ ನಾನೀಗ ನೋಡ್ಬೇಕು ಕಣೆ. ಬಾರೆ ಬಾರೆ ಆಚೆಗೆ. ಯಾಕೆ ಆಚೆ ಬಂದು ಮುಖ ತೋರಿಸೋದಕ್ಕೆ ನಾಚಿಕೆ ಆಗ್ತಿದ್ಯಾ? ನಾಚಿಕೆ ಆಗಲೇಬೇಕು ನಿನಗೆ. ಬಾ ಆಚೆಗೆ, ಇವತ್ತು ಕೊನೆಯದಾಗಿ ನಿನ್ನ ಮುಖ ನೋಡ್ತೀನಿ ಕಣೆ. ಯಾಕಂದರೆ ನಿನ್ನ ಮುಖನ ಮತ್ತೆ ನೋಡಬೇಕು ಅಂದರೂ ನಿಮ್ಮಪ್ಪ ಅವಕಾಶನ ನನಗಾಗಲಿ ನನ್ನ ಗಂಡನಿಗಾಗಲಿ ನನ್ನ ಮಗನಿಗಾಗಲಿ ಕೊಡೋದಿಲ್ಲ. ಬಾರೆ ಅದು ಅದು ಏಟು ತಿಂದಿರೋ ನನ್ನನ್ನು ನೋಡಿ ನೀವು ಫೀಲ್ ಮಾಡ್ಕೊಂಬಾರ್ದಲ್ಲ ಅಂಕಲ್. ಅದಕ್ಕೆ ಬಚ್ಚಿಟ್ಕೊಂಡಿದ್ದೆ. ಅಯ್ಯೋ, ಯಾಕಂದರೆ ನೀ ಫೀಲ್ ಮಾಡಿಕೊಂಡ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ಅಂಕಲ್. ಆಗಲ್ಲ ಕಂದ, ನೀನು ಏಟು ಬಿತ್ತು ಅನ್ನೋದನ್ನು ಕೇಳಿ ನನ್ನ ಹೊಟ್ಟೆಯೊಳಗೆ ಸಂಕಟ ಆಗ್ತಿದೆಯಪ್ಪ. ಆದರೆ ನೀನು ಆ ಮಂತ್ರಿ ಮಗನ ಇನ್ನೂ 4 ದಿವಸ ಮೇಲೆ ಕೇಳ್ದಂಗೆ ಹೊಡೆದಾಕಿದ್ಯಲ್ಲ, ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಗೀತಾ ಪ್ರಿಯ, ಮೊದಲು ಮನೆ ನಡಿಯಪ್ಪ, ರೆಸ್ಟ್ ತಗೋ. ಗೀತಾ, ಕರ್ಕೊಂಡು ನಡಿಯಮ್ಮ. ಆಯ್ತಪ್ಪ. ಅಯ್ಯೋ ಅಂಕಲ್, ಬಿಡ್ತು ಅನ್ನಿ. ಇಷ್ಟೊತ್ತು ನಿಮ್ಮ ಮಗಳಿಂದ ನಾನು ಎಷ್ಟು ಒದ್ದಾಡ್ತಾ ಕೂತಿದ್ದೆ ಗೊತ್ತಾ? ನನಗಂತೂ ತುಂಬ ಮುಜುಗರ ಆಗ್ತಿತ್ತು ಅಂಕಲ್. ನಿಮಗೆ ಗೊತ್ತಲ್ಲ, ನಿಮ್ಮ ಥರನೇ ಶೈ ನೇಚರ್. ನಾನೀಗ ಇವ್ರ ಜೊತೆ ಹೋಗಲ್ಲ ಅಂಕಲ್, ಹೋಗಲ್ಲ. ನಿಮ್ಮ ಜೊತೆನೇ ಬರ್ತೀನಿ, ಪ್ಲೀಸ್. ಅಯ್ಯಯ್ಯೋ, ಮುದ್ದು ಮುಂಡೇದು ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ. ಜಗತ್ತಿನಲ್ಲಿರೋ ಸಂಪ್ರದಾಯ ಸಂಸ್ಕಾರನೆಲ್ಲ ನೀನು ಲೀಸ್ಗೆ ಹಾಕೊಂಡ್ಬಿಟ್ಟಿದ್ಯಾ ಅಂತ ನಾನು ಅವತ್ತೇ ಹೇಳಿಲ್ವಾ?
ನನ್ನ ಗಾಡಿ ರಿಪೇರಿ ಇದೆ ಕಂದ ಇಲ್ಲ ನಾನೇ ಕರ್ಕೊಂಡು ಹೋಗ್ತಿದ್ದೆ ಗೀತನ್ ಜೊತೆ ಹೋಗೋ ಅಂಕಲ್ ಬೇಡ ಅಂಕಲ್ ಪ್ಲೀಸ್ ಗೀತಾ ನಿನ್ನ ಗಾಡಿ ಓಡಿಸಕ್ಕೆ ಬರ್ತಲ್ಲ ಹತ್ಕೊಳ್ಳಮ್ಮ ನೀನು ಹತ್ತಪ್ಪ ಅಂಕಲ್ ಬೇಡ ಅಂಕಲ್ ಅಯ್ಯೋ 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 ಎಲ್ಲ ನನ್ನ ಥರನೇ ನಾಚಿಕೆ ಸಂಸ್ಕಾರ ಸ್ವಭಾವ ಎಲ್ಲ ಹತ್ಕೋ ಕಂದ ಅಂಕಲ್ ಬೇಡ ಅಂಕಲ್ ಅಯ್ಯೋ ನಿನ್ನ ತಂಗಿ ಅನ್ಕೋ ಅಯ್ಯೋ ಅದಕ್ಕೂ ನಾಚಿಕೆ ಅದ್ರ ಸ್ನೇಹಿತೆ ಅನ್ಕೋ ಹತ್ತು ಕಂದ ಸರಿ ಅಂಕಲ್ ಎಲ್ಲಿಗೆ ಅಯ್ಯೋ ಏನು ಮಾಡೋದು ಸ್ವಭಾವ ಅಪ್ಪ ಆ ಕೂತ್ಕೊಂಡ್ರೆ ಹೇಗೆ ನನ್ನ ಮಗಳು ತುಂಬಾ ಸ್ಪೀಡಾಗಿ ಗಾಡಿ ಓಡಿಸ್ತಾಳಪ್ಪ ಒಂದು ಕೆಲಸ ಮಾಡು ಬುದ್ಧ ಗಟ್ಟಿಯಾಗಿ ಇಳ್ಕೋ ಅಯ್ಯೋ ಅಂಕಲ್ ಏನು ಹೀಗೆ ಹೇಳ್ತಿದ್ದೀರಾ ನಿಮ್ಮ ಮಗಳು ಬೈಕ್ ಮೇಲೆ ಕೂತ್ಕೊಳ್ಳಕ್ಕೆ ಹಿಂಸೆ ಆಗ್ತಿದೆ ಅಂತದ್ರಲ್ಲಿ ಭುಜ ಇಡ್ಕೋಬೇಕಾ ಪರನಾರಿನ ಮುಟ್ಟೋದು ತಪ್ಪು ಅಂಕಲ್ ಅಯ್ಯೋ ಹಿಡ್ಕೊಳಪ್ಪ ನನಗೆ ಗಂಡ ಮಗ ಇಲ್ಲ ಅನ್ನೋ ಕೊರತೆ ನಾನು ನೀಗಿಸ್ಬಿಟ್ಟ ನನ್ನ ಜರಕ್ಸೆ ಸುಶೀಲಾ ನೀನು ಅದೃಷ್ಟ ಮಾಡಿದ್ದೆ ಕಣೆ